ಯಾವಾಗ ಬಂದ್ರಿ ಸಾನಾ? ನೀವಿಬ್ರು ಮಾತಾಡ್ತಾ ಇರೋವಾಗಲೇ. ಏನ್ ಸುಧಾಕರ್, ಪ್ರಪಂಚದಲ್ಲಿರೋ ಒಳ್ಳೆತನ ಎಲ್ಲ ನಿಮ್ಮಿಬ್ರಲ್ಲೇ ಇರಬೇಕು ಅನ್ಕೊಳ್ಳೋದು ತಪ್ಪು ಅಲ್ವಾ? ಹಾಗಲ್ಲ, ನಾನು ಹೇಳಿದ್ದೇನು ಅಂದ್ರೆ ನೀನ್ ಹೇಳಿದ್ದು ಕೇಳಿದೆ, ಅವನು ಹೇಳಿದ್ದು ಕೇಳಿದೆ. ನಾನು ಅವತ್ತೇ ಹೇಳಿದೆ ಸುಧಾಕರ್ಗೆ, ಎಲ್ರಿಗೂ ಒಳ್ಳೆಯವರಾಗಿ ಯಾರೂ ಬಾಳಕ್ಕಾಗಲ್ಲ ಅಂತ. ಎಲ್ರಿಗೂ ಒಳ್ಳೆಯವನಾಗಿ ಬಾಳಕ್ಕಾಗಲ್ಲ ನಿಜ, ಆದರೆ ನಾನೀಗ ಯಾರ ಕೆಟ್ಟವನಾಗಲಿ ಹೇಳು ಸಹನ? ಕೆಟ್ಟವನಾಗೋಕ್ಕೂ ಒಂದು ಯೋಗ್ಯತೆ ಬೇಕು, ಅದು ನಿನಗಿಲ್ಲ. ಖಂಡಿತ ಇದೆ, ಅದಕ್ಕೆ ನಾನು ನಿನಗೂ ಸುಧಾಗೂ ಅನ್ಯಾಯ ಮಾಡಿದ್ದು. ಅದು ತಪ್ಪು ಕಲ್ಪನೆ. ನಿನಗ ಆ ಶಕ್ತಿ ಇದ್ದಿದ್ರೆ ನಿಂತು ಹೋಗ್ತಿದ್ದ ಮದುವೆಲಿ ಸುಧನಿಗೆ ತಾಳಿ ಕಟ್ತಾ ಇರಲಿಲ್ಲ. ಅವಳಿಗೆ ತಾಳಿ ಕಟ್ಟಿದ ಮೇಲೆ ಬಂದು ನನಗೆ ಹಾರ ಹಾಕ್ತಿರ್ಲಿಲ್ಲ. ಇಷ್ಟಕ್ಕೆಲ್ಲ ಕಾರಣ ವಿಧಿ. ಯಾರೊಬ್ಬರಿಗೂ ಸತ್ಯ ಹೇಳಬೇಕಾಗದೆ ನೀನೊಬ್ಬನೇ ನೋವು ಅನುಭವಿಸ್ದೆ. ಕಲ್ಲಿನಂಥ ಹೃದಯ ಇರೋದ್ರಿಂದ ಎಷ್ಟು ಅನಾಹುತ ಆಗುತ್ತೋ, ಹೂವಿನಂಥ ಮನಸ್ಸಿರೋದ್ರಿಂದನೂ ಅಷ್ಟೇ ಅನಾಹುತ ಆಗುತ್ತೆ ಅನ್ನೋದಕ್ಕೆ ನೀನೇ ಉದಾಹರಣೆ. ಸಹನಾ, ತಂದೆ ತಾಯಿ ಇಟ್ಟ ಹೆಸರನ್ನ ಸಾರ್ಥಕ ಪಡಿಸ್ಬಿಟ್ಟೆ. ನಿನಗೆ ಇಷ್ಟೊಂದು ತಿಳಿವಳಿಕೆ ಇದೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಐ ಆಮ್ ಪ್ರೌಡ್ ಆಫ್ ಯು. ಸುಧಾಕರ್, ಜೀವನದಲ್ಲಿ ಮೊದಲನೇ ಸಲ ನಾನು ನಿನ್ನನ್ನು ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ನನ್ನ ಆಸೆ ನೆರವೇರಿಸು. ಅದೇನಂತ ಹೇಳು ಸಹನಾ. ನೀವಿಬ್ರು ಸಪ್ತಪದಿ ತುಳಿಯೋದನ್ನ ನಾನು ನೋಡ್ಬೇಕು. ಸಹನಾ ಸಹನಾ, ನನ್ನ ಮಾತು ಸ್ವಲ್ಪ ಕೇಳಿ. ಹೋಗು ಸುಧಾಕರ್, ಹೋಗಮ್ಮ, ಹೋಗಿ. ಹೋಗು ಸುಧಾಕರ್. ಹೋಗಮ್ಮ ಸುಧಾ.